ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಕೆಟ್ ಟಿವಿ. ಬಕೆಟ್ ಅಂದರೆ ನಾವಂದರೆ ಬಕೆಟ್. ಬನ್ನಿ, ಇಲ್ಲಿ ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿಲಿ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ಲ ನೋಡಿ ತಿಳ್ಕೊಳ್ಳೋಣ. ಈ ಊರಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ನೋಡೋಣ, ತಿಳ್ಕೊಳ್ಳೋಣ. ಏನ್ರಿ ಕ್ಯಾಮ್ರಾಮನ್, ಇಲ್ಲಿಗೆ ಕಾಡು ಕರ್ಕೊಬಂದಿದ್ದೀರಾ? ಇಲ್ಲಿ ನೋಡಿದ್ರೆ ಒಂದು ಜನರು ಕಾಣಿಸ್ತಾ ಇಲ್ಲ, ಬರೀ ಗಿಡ ಮರಗಳೇ ಐತೆ. ವೀಕ್ಷಕರೇ, ಅಲ್ಲಿ ಯಾರೋ ಕೂತಿದ್ದಾರೆ, ಬನ್ನಿ ನೋಡೋಣ, ಮಾತಾಡ್ಸೋಣ, ಬನ್ನಿ. ಹಾಯ್ ಸರ್, ನಮಸ್ತೆ ಸರ್. ಹಾಂ ಅಲ್ಲ, ನಮಸ್ತೆ, ಯಾರು ನೀವು? ನಾವು ಗೊತ್ತಿಲ್ವಾ, ನಾವು ಬಕೆಟ್ ಟಿವಿಯಿಂದ ಬಂದಿದ್ದೇವೆ ಸರ್. ಬಕೆಟ್ ಟಿವಿನಾ? ನ್ಯೂಸ್ ಗ್ಯೂಸ್ ನೋಡಲ್ವೇನ್ರಿ ನೀವು? ನಾನು ನ್ಯೂಸ್ ಎಲ್ಲ ನೋಡಲ್ಲಪ್ಪ. ಮತ್ತಿನ್ನೇನು ನೋಡ್ತೀರಾ? ನಾನು ನಮ್ಮ ಅಜ್ಜಿ ಜೊತೆ ಕುತ್ಕೊಂಡು ಬ್ರಹ್ಮ ಗಂಟು ನೋಡ್ತೀನಿ. ಸರ್, ನಾವು ನ್ಯೂಸ್ ಚಾನಲಿಂದ ಬಂದಿದ್ದೇವೆ, ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ಸರ್. ಮೇಡಮ್, ನಿಮ್ಮ ನ್ಯೂಸ್ ಚಾನಲ್ ಅವ್ರಿಗೆ ನಾನು ಒಂದು ಕೇಳಲ ಕೇಳಿ. ಕಂಡವ್ರ ಸುದ್ದಿ ನಿಮ್ಗೆ ಯಾಕೆ ಬೇಕು? ಹಂಗಲ್ಲ ಸರ್, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಜನರಿಗೆಲ್ಲ ತೋರಿಸ್ತೀವಿ ಸರ್, ಅವಾಗ ಎಲ್ಲರೂ ನೋಡ್ತಾರೆ. ಮೇಡಮ್, ನಿಮಗೆ ಇನ್ನೊಂದು ಕೇಳಲ? ಹಾಂ ಕೇಳಿ. ಈ ಕಂಡವ್ರ ಸುದ್ದಿ ಆ ಜನರಿಗೆಲ್ಲ ಯಾಕೆ ಬೇಕು? ನಾವು ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಜನರಿಗೆ ತೋರಿಸಿದ್ರೆ ಅದು ಪ್ರಾಬ್ಲಮ್ಸ್ ಎಲ್ಲ ಗೌರ್ಮೆಂಟಿಗೆ ಗೊತ್ತಾಗಿ ದುಡ್ಡು ಕೊಡ್ತಾರೆ ಸರ್. ಓ ಹಂಗಾ, ಸರಿ ಸರಿ ಸರ್. ಚಾನಲಲ್ಲಿ ನಿಮ್ಮದೇ ಸೂಪರ್ ಎಕ್ಸ್ಟ್ರಾಡಿನರಿ ಫ್ಯಾಂಟಾಸ್ಟಿಕ್ ಸೆಂಟಾಸ್ಟಿಕ್ ಸೆಂಟಾಸ್ಟ್ರಿ. ಅದು ಸೆಂಟಾಸ್ಟಿಕ್ ಅಲ್ಲ ಕಣ್ರಿ, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಫ್ಯಾಂಟನ ಮಿರಿಂಡನ ಬಿಡ್ರಿ, ಆಯಿತು. ನಿಮ್ಮ ಬಕೆಟ್ ಟಿವಿನ ಎಲ್ಲೋ ನಾನು ಟ್ರೋಲ್ ಪೇಜಲ್ಲಿ ಕೇಳ್ದಂಗಿತ್ತು ಸರ್. ಓಕೆ ಸರ್, ಶುರು ಮಾಡೋಣ ಸರ್. ನಿಮ್ಮ ಇಂಟ್ರೊಡಕ್ಷನ್ ಇಂಗ್ಲೀಷ್ನಲ್ಲೇ ಕೊಟ್ಬಿಡಿ, ಇವಾಗ ಬೇಗ ಬೇಗ ಹೇಳ್ಬಿಡಿ. ನಿಮ್ಮ ನೇಮ್ ಹೇಳ್ತೀರಾ ಸರ್? ವಾಟ್ ಇಸ್ ಯುವರ್ ನೇಮ್ ಸರ್? ಹಾಂ ಎಸ್ ಸರ್. ಹಾಂ, ಇದೆಲ್ಲ ರೆಕಾರ್ಡ್ ಆಗ್ತಿದೆಯಾ? ಹಾಂ ಸರಿ ಸರ್. ಹಾಂ, ಮೈ ನೇಮ್ ಇಸ್ ಮಂಜಾ. ಯುವರ್ ಮದರ್ ನೇಮ್ ಸರ್? ಮೈ ಮದರ್ ನೇಮ್ ಇಸ್ ಫುಲ್ ರೈಸ್. ಹಂಗಂದ್ರೆ ಏನ್ರಿ? ಅಂದರೆ ಅನ್ನಪೂರ್ಣ. ಯುವರ್ ಮದರ್ ಟಂಗ್? ನಮ್ಮ ಮೈ ಮದರ್ ಟಂಗ್ ಇಸ್ ಫುಲ್ಲು ರೆಡ್ ಕಲರು, ಆರೆಂಜ್ ಲಾಂಗು, ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ವಟ್ ವಟ 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 ವಟ. ಏನ್ರಿ ಇದು? ನಮ್ಮ ಮದರ್ ಟಂಗು ನಮ್ಮ ಅವ್ವನ ನಾಲ್ಗೆ. ಸರ್, ನಿಮ್ಮ ಅವ್ನ ನಾಲ್ಗೆ ಕೇಳಿಲ್ಲ, ನಾವು ಮಾತೃಭಾಷೆ ಕೇಳಿದ್ದು. ನಿಮ್ಮ ಮಾತೃಭಾಷೆ ಏನು ಹೇಳಿ ಸರ್? ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಹೇಳಿ ಸರ್, ನಾವು ಬಗೆಹರಿಸ್ತೀವಿ. ಸೊಳ್ಳೆ ಕಾಟ ಜಾಸ್ತಿ ಆಗಿಬಿಟ್ಟವೆ ನಮ್ಮ ಮನೇಲಿ, ಏನು ಮಾಡೋದು? ನೋಡಿ ವೀಕ್ಷಕರೇ, ಈ ಹಳ್ಳಿಲಿ ಚರಂಡಿ ನೀರಿಂದ ಮತ್ತು ನಿಂತ ನೀರಿಂದ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿವೆ. ನಿಮ್ಮ ಸಿರಿ ಮೇಡಮ್, ಚರಂಡಿ ನೀರಿಂದ ಸೊಳ್ಳೆಗಳು ಬರ್ತಿಲ್ಲ. ಮತ್ತೆ ಪಕ್ಕದ ಮನೆ ಒಂದು ಸೊಳ್ಳೆ ಬತ್ತಿ ಹಚ್ಚಿಬಿಡ್ತಾನಲ್ಲ, ಆಗ ಅವನ ಮನೆಯಿಂದ ನಮ್ಮ ಮನೆಗೆ ಬಂದ್ಬಿಡ್ತವೆ. ಮ್ಯೂಸಿಕ್.